ಹೋಗಿವಿ ಅಂದ್ರೆ ಮದರಸಾಕ್ಕೆ ಹೋಗಿ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಮದರಸಾದಲ್ಲಿ ಪ್ರತ್ಯೇಕ ಭಾವನೆ ಕಾಪಾಡಿಕೊಳ್ಳಬಹುದು ಹಿಜಾಬ್ ಜೊತೆ ಕಲಿತೀವಿ ಅಂದ್ರೆ ಮದರಸಾಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಎಲ್ಲರೂ ಶಾಲಾ ಕಾಲೇಜಿಗೆ ಜಾಬ್ ಗಾಗಿ ಬರ್ತಾರೆ ವಿದ್ಯಾರ್ಥಿನಿಯರು ಹಿಜಾಬ್ ಗಾಗಿ ಬರ್ತಿದ್ದಾರೆ ಕಾಲೇಜಲ್ಲಿ ಹಿಜಾಬ್ ಹಾಕಿದ್ದಕ್ಕೆ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಜಾಬ್ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಾಪ್ ಕಿಡಿ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಅಂತ ಹೇಳಬಹುದು ಸಿದ್ದ ರಹೀಂ ಅಯ್ಯ ಅಂತ ಬದಲಾಯಿಸಿಕೊಳ್ಳಬಹುದು ಅಂತ ಕೌಂಟರ್ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಹಿಜಾಬ್ ಜೊತೆ ಕಲಿತೀವಿ ಅಂದ್ರೆ ಮದರಸಾಗೆ ಹೋಗಿ ಅಂತ ಹೇಳಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಹಿಜಾಬ್ ಗೊಂದಲದ ಕುರಿತಂತೆ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿಜಾಬ್ ಜೊತೆ ಕಲಿತೀವಿ ಅಂದ್ರೆ ಅಂತವರು ಮದರಸಾಗೆ ಹೋಗಿ ಮದರಸಾದಲ್ಲಿ ಪ್ರತ್ಯೇಕ ಭಾವನೆಯನ್ನ ಕಾಪಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಜೊತೆಗೆ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆಯೂ ಸಹ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಕರ್ನಾಟಕದ ಶಿಕ್ಷಣ ಖಾತೆ ಸಚಿವರಾಗಿರುವಂತಹ ಬಿಸಿ ನಾಗೇಶ್ ಅವರಿಗೆ ಹಾಗೆ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಸಾಹೇಬರಿಗೆ ಎಲ್ಲರೂ ಕಾಲೇಜಿಗೆ ಬರೋದು ಜಾಬಿಗೋಸ್ಕರ ಅಂತಂದ್ರೆ ನಾನು ಹಿಜಾಬಿಗೋಸ್ಕರ ಬರ್ತೀನಿ ಅಂತಂದ್ರೆ ನೀವು ಹಿಜಾಬ್ ಹಾಕೊಂಡಾದರೂ ಹೋಗಿ ಬುರ್ಕಾ ಹಾಕೊಂಡಾದರೂ ಹೋಗಿ ಅಥವಾ ನಿಮಗೆ ಏನೋ ಒಂದು ರೀತಿಯಲ್ಲಿ ಪರದೆ ಆಕಾರದ ಟೋಪಿ ಬೇಕಾದರೂ ಹಾಕೊಂಡು ಹೋಗಿ ಅಥವಾ ಮೊಣಕಾಲು ಕಾಣುವಂತಹ ಮುಕ್ಕಾಲು ಪೈಜಾಮಾ ಬೇಕಾದರೂ ಹಾಕೊಂಡು ಹೋಗಿ ಆದರೆ ನೀವು ಹೋಗಬೇಕಾದ ಸ್ಥಳ ಶಾಲೆ ಕಾಲೇಜು ಅಲ್ಲ ಮದ್ರಸ ಅಲ್ಲಿ ಹೋಗಿ ನೀವು ಅದಕ್ಕೋಸ್ಕರ ನಿಮಗೆ ಪ್ರತ್ಯೇಕ ಭಾವನೆಯನ್ನು ನಿಮ್ಗೆ ಕಾಪಾಡಿಕೊಳ್ಳೋದಕ್ಕೋಸ್ಕರನೇ ಮದ್ರಸಕ್ಕೂ ಕೂಡ ಸರ್ಕಾರದಲ್ಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರನೇ ಅದಕ್ಕೆ ಫಂಡ್ ಕೂಡ ಮಾಡ್ತಾ ಇದೆ ಅಲ್ಲಿಗೆ ಹೋಗಿ ಆದರೆ ಇಲ್ಲಿ ಎಲ್ಲ ಜಾತಿ ಧರ್ಮ ಹಾಗೆ ಪ್ರತಿಯೊಬ್ಬರು ಬರುವಂತಹ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರಿ ನಿಯಮಾವಳಿಗಳ ನಿಯಮಾವಳಿಗಳಿಗೆ ಅನುಗುಣವಾಗಿ ನಡೆಯುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಪಾಠ ಕೇಳಬೇಕು ಅಂತಂದರೆ ಸಮವಸ್ತ್ರ ಕಡ್ಡಾಯ ಅದಕ್ಕನುಗುಣವಾಗಿಯೇ ನೀವು ನಡ್ಕೊಳ್ಬೇಕಾಗುತ್ತೆ ನೋಡಿ ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಯಾಕೆಂತಂದರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನ ಆಡ್ತಿರ್ತಾರೆ ಈಗ ಅವರನ್ನು ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯನವ್ರನ್ನ ಕರೀತಾ ಇದ್ದಾರೆ ಇನ್ನಲ್ಲೇ ಎಲ್ಲರಿಗೂ ಒಂದು ವೇಳೆ ನೀವೇನಾದರೂ ಚಾಮರಾಜಪೇಟೆಗೆ ಹೋಗಿ ಅವರೇನಾದ್ರು ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದರೂ ಅವ್ರನ್ನ ಸಿದ್ದರಾಮಯ್ಯನವ್ರು ನೋಡಿ ಸರ್ ನಿಮ್ಮ ಹೆಸರಲ್ಗಡೆ ರಾಮ ಇದೆ ಅಂತೇನಾದ್ರೂ ಯಾರು ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದ ರಹೀಮಯ್ಯ ಅಂತ ಬೇಕಾದ್ರೆ ಅವ್ರ ಹೆಸರು ಇಟ್ಕೊಳ್ಬಿಡ್ತಾರೆ ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ ಅವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ ಅವ್ರದ್ದೇ ಸರ್ಕಾರ 2017-18 ಸಂದರ್ಭದಲ್ಲಿ ಇರುವಾಗ ಏನು ಸಮವಸ್ತ್ರ ಸಂಹಿತೆ ಅಂತ ಏನು ಮಾಡಿದರೆ ಅದಕ್ಕೆ ಅನುಗುಣವಾಗಿಯೇ ಇವತ್ತು ಉರುಪಿನಲ್ಲೂ ಕೂಡ ಅಲ್ಲಿನ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಪೂರಕವಾಗಿ ನಡ್ಕೊಳ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್